ಬಟ್ ಅವರು ಕೂಡ ಮೊದಲನೇ ಸಿನಿಮಾನೇ ಬಿಗ್ ಸ್ಕ್ರೀನಲ್ಲಿ ಅವ್ರದ್ದು ಇದು ಮೊದಲನೇ ಸಿನಿಮಾನೇ. ಬಟ್ ಕ್ಯಾಮ್ರಾಗಳನ್ನ ಹ್ಯಾಂಡಲ್ ಮಾಡಿ ಅವ್ರಿಗೆ ಅಭ್ಯಾಸ ಇದೆ. ಬಟ್ ನಿಮಗವ್ರಿಗೂ ಏನು ವ್ಯತ್ಯಾಸ ಇಲ್ಲ ಅಂದರೆ ಅವರು ಇದು ಮೊದಲನೇ ಸಿನಿಮಾನೇ ಬಿಗ್ ಸ್ಕ್ರೀನಲ್ಲಿ. ಇಂದ್ರಿ ಸರ್, ನನ್ನ ಕ್ವಶನ್ ಏನಂದರೆ, ಈಗ ನಿಮ್ಮ ಡೈರೆಕ್ಷನ್ ಮಗ ಬರ್ತಾ ಇದ್ದಾನೆ, ನೀವೆಲ್ಲ ಏನೋ ದೀಪಿಕಾ ಪಡುಕೋಣೆನ ಇಂಡಸ್ಟ್ರಿ ಕರೆಸ್ತಾ ಈಗ ಮೊದಲ ವ್ಯಕ್ತಿ ನೀವು. ಸೊ ನಿಮ್ಮ ಮಗ ಇರೋ ಅಂತಂದಾಗ ಬೇರೆ ಅಥವಾ ಯಾವ್ದಾದ್ರು ಒಂದು ಬಾಲಿವುಡ್ ಹೀರೋಯಿನ್ ಅಥವಾ ಬೇರೆ ಸ್ಟೇಟ್ ಹೀರೋಯಿನ್ ಕರೆಸ್ಬೋದಿತ್ತಲ್ಲ, ಯಾಕೆ ಸಾನಿಯಾನೇ ಯಾಕೆ ಪ್ರಿಫರ್ ಮಾಡಿದ್ರಿ ಅಂತ? ಯಾಕೆ ಕರೆಸ್ಬಾರ್ದು ಅಂತ, ಯಾಕಂದರೆ ಕನ್ನಡದವರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡದ ಪ್ರತಿಭೆ, ಕನ್ನಡದ ಹುಡುಗಿ ಮತ್ತು ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ಚೈಲ್ಡ್ ಆರ್ಟಿಸ್ಟ್ ಆಗಿ ಟಿವಿನಲ್ಲಿ ಮಾಡಿದ್ದಾರೆ, ಟಿವಿನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕಡಿಮೆ ಇಲ್ಲ, ನೋಡೋಕೆ ಚೆನ್ನಾಗಿದ್ದಾರೆ, ಒಳ್ಳೆ ಪ್ರತಿಭೆ ಇದೆ, ಯಾಕೆ ಮಾಡಬಾರ್ದು? ಅದು ಕರೆಕ್ಟ್ ಏಜ್ ಬೇರೆ, ಪಾತ್ರಕ್ಕೆ ಸೂಟ್ ಆದರು. ಸೊ ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಟಿಕ್ ಮಾರ್ಕ್ ಆಯಿತು. ಸೊ ಅದಕ್ಕೋಸ್ಕರ ತುಂಬ ಕರೆಕ್ಟಾಗಿ ಆಯ್ಕೆ ಆಯಿತು. ಆಮೇಲೆ ಇವಾಗ ಸಿನಿಮಾ ಎಲ್ಲ ಮಾಡಿದಾದ ನಂತರ ನನ್ನ ಚಾಯ್ಸ್ ಕರೆಕ್ಟ್ ಆಗಿದೆ ಅನಿಸ್ತು, ಯಾಕೆಂತಂದರೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸರ್, ನೀವು ಏನೋ ನಿರ್ದೇಶಕರಾಗಿ ಸಿನಿಮಾದ ನಿರ್ಮಾಪಕರು ಆಗಿದ್ದೀರಿ. ಸೊ ಎಲ್ಲ ಒಂದುಗಳು ಹೊರಗಡೆ ಟ್ಯಾಕ್ಸ್ ಅದು ಏನೋ ಸಿ ಆರ್ಗಳು ದಾಟ್ಬಿಟ್ಟಿದೆ, ಡಬಲ್ ಜಡಿ ಡಿಜಿಟ್ ದಾಟ್ಬಿಟ್ಟಿದೆ ಅಂತೇಳಿ. ಸೊ ಅದೆಲ್ಲ ಹೆಂಗಿತ್ತು ಬ್ಯಾಲೆನ್ಸಿವ್ ಆಗಿ? ಯಾಕಂದರೆ ಅಪ್ಕಮಿಂಗ್ ಸ್ಟಾರು, ಹೊಸ ಹೀರೋ ಇಂಡಸ್ಟ್ರಿಗೆ ಅಷ್ಟೆಲ್ಲ ಬಜೆಟ್ ಹಾಕಿದಾಗ ಅದು ಹೆಂಗೆ ರಿಕವರಿ ಅನ್ನೋದು ಬಿಸ್ನೆಸ್ ವೈಸ್? ನಿರ್ದೇಶಕರು ಯಾವತ್ತೂ ತುಂಬ ಪ್ಯಾಷನೇಟ್ ಆಗಿರ್ತಾರೆ, ನಾನೊಬ್ಬನೇ ಅಂತಲ್ಲ. ಅದು ಒಂದು ಕತೆಗೆ ನ್ಯಾಯ ಒದಗಿಸೋದಕ್ಕೆ ಒಂದೊಂದು ಫ್ರೇಮನ್ನು ಕಾಂಪ್ರಮೈಸ್ ಮಾಡದೇ ಇರೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಕೆಲವೊಮ್ಮೆ ಬಜೆಟ್ಸ್ ಮೀರುತ್ತೆ ಸಿನಿಮಾನಲ್ಲಿ, ಬಜೆಟ್ಸ್ ಮೀರಿ ಸಿನಿಮಾ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟೈಟಾನಿಕ್ ತೊಗೊಳ್ಳಿ, ಜೇಮ್ಸ್ ಕ್ಯಾಮರೂನು ಬಜೆಟ್ ಮೀರಿ ಹೊರಟೋಯ್ತು, ಆದರೆ ಆ ಕನಸನ್ನು ನನಸು ಮಾಡೋದಕ್ಕೆ ಅವರ ಒಂದು ಆ ಛಲ ಇದೆಯಲ್ಲ, ಅದು ಮೆಚ್ಚಬೇಕು. ಟೈಟಾನಿಕ್ ಮಂಡ್ಯ ಅಂತ ಜಾಗದಲ್ಲಿ, ಮಂಡ್ಯದಲ್ಲಿ ಹಳ್ಳಿ ಅಂತ ಜಾಗದಲ್ಲಿ 100 ದಿನ ಓಡ್ತು. ಸೊ ಈ ರೀತಿಯಲ್ಲಿ ಒಬ್ಬ ಡೈರೆಕ್ಟರ್ನ ಪ್ಯಾಷನ್ ಇದೆಯಲ್ಲ, ನಾನು ಅದನ್ನು ನೋಡಿದ್ದೆ ಯಾವತ್ತೂ ಗಮನಿಸಿರೋದು. ನಾನೊಬ್ಬ ನಿರ್ದೇಶಕನಾಗಿ ಯಾವತ್ತೂ ಒಂದು ಸಿನಿಮಾ ಕಾಂಪ್ರಮೈಸ್ ಮಾಡಿಲ್ಲ. ಓಕೆ, ಅದು ಸಿನಿಮಾ ಕಥೆಯಿಂದ ಫೇಲ್ ಆಗಿರ್ಬೋದೇ ಹೊರತು ಸಿನಿಮಾಯಿಂದ ಅಲ್ಲ, ಮೇಕಿಂಗಿಂದ ಅಲ್ಲ. ಎಸ್ ಎಸ್. ಸೊ ಆ ರೀತಿಯಲ್ಲಿ ಆಮೇಲೆ ಇನ್ನೊಂದು ಏನಂದರೆ, ಮುಖ್ಯವಾಗಿ ನಾನು ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೆ ಸ್ಟಾರ್ಗಿರಿಯ ಒಂದು ಮಾರ್ಕೆಟ್ ನೋಡಿಕೊಂಡು ಅಥವಾ ಹೀರೋ ಆ ಮಾರ್ಕೆಟ್ ನೋಡ್ಕೊಂಡು ಮಾಡಿಲ್ಲ, ಯಾಕಂದರೆ ನಾನು ಸ್ಟಾರ್ಸ್ ಜಾಸ್ತಿ ತೊಗೊಂಡೇ ಇಲ್ಲ. ಹೌದು, ಅತಿ ಹೆಚ್ಚು ಹೊಸಬ್ರದ್ದೇ ಮಾಡೋದು. ಹೊಸಬ್ರದ್ದು ತೊಗೊಂಡಾಗ ನೀವು ಬಜೆಟ್ಟು ಹಾಕೋಕ್ಕಾಗಲ್ಲ, ಮಾರ್ಕೆಟು ಗಮನಿಸೋಕ್ಕಾಗಲ್ಲ, ಮಾರ್ಕೆಟ್ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ. ಹೌದು. ಎಸ್ ಎಸ್. ಸಮರ್, ಅಪ್ಪ ಮಗ ಸಿನಿಮಾ ಮಾಡ್ತಿದ್ದಾನೆ ಅಂತಂದಾಗ ತಾಯಿ ರಿಯಾಕ್ಷನ್ ಹೆಂಗಿತ್ತು ಅನ್ನೋದು ನಮಗೆ? ಒಟ್ಟಿಗೆ ಮಾಡ್ತಾಯಿದ್ರೆ ಒಂದು ಒಳ್ಳೆ ಕತೆ ತೊಗೊಂಬಂದಿದ್ದಾರೆ, ಇದರಲ್ಲಿ ಎಲ್ಲನೂ ಇರುತ್ತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ರೊಮ್ಯಾನ್ಸು, ಫೈಟು, ಒಂದು ಆ್ಯಕ್ಷನ್ ಸೀನ್ ಎಲ್ಲ ಇರುತ್ತೆ ಅಂದಾಗ ಅಮ್ಮ ಹೇಗಿತ್ತಿದ್ರು ಶೂಟಿಂಗ್ ಟೈಮಲ್ಲಿ ಮುಗಿಸ್ಕೊಂಡು ಬಂದಾಗ, ಎಲ್ಲ ಯಾವ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ನಮ್ಮ ತಾಯಿ ಯಾವಾಗಲೂ ಸಪೋರ್ಟಿವ್ ಆಗಿದ್ದರು. ಸೊ ಈ ಸಿನಿಮಾ ಮಾಡೋಕ್ಕೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮಗೆ ಯಾವಾಗಲೂ ಒಂಥರ ಸ್ಟ್ರೆಂತ್ ಕೊಟ್ಟಂಗೆ ನಮ್ಮ ತಾಯಿ, ನನಗೆ ಮಾತ್ರ ಅಲ್ಲ, ನಮ್ಮ ತಂದೆ ಕೂಡ. ಸೊ ತಾಯಿ ವಿಚಾರ ಒಂದು ಸ್ವಲ್ಪ ಯಾಕೋ ಇಮೋಷನ್ ಅನಿಸುತ್ತೆ ಮೋಸ್ಟ್ಲಿ? ಇಲ್ಲ, ಅಫ್ಕೋರ್ಸ್ ತಾಯಿ ತುಂಬ ಕ್ಲೋಸ್ ಆಗಿದ್ದಾನೆ. ಓಕೆ. ಆಮೇಲೆ ತಾಯಿನೇ ಬೆಳೆಸಿರೋದು, ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ನನ್ನ ಹೆಂಡತಿ ಅವನಿಗೆ ಟೈಮು ಸಮಯ ಕಂಪ್ಲೀಟ್ ಗಮನ ಕೊಟ್ಟು ಅವನಿಗೆ ಯಾವ ಥರ ಇರಬೇಕು, ಅವ್ನ ಬಿಹೇವಿಯರ್ ಯಾವ ಥರ ಇರಬೇಕು, ಎಷ್ಟು ಕರೆಕ್ಟಾಗಿರಬೇಕು, ಆಮೇಲೆ ಯಾವುದೇ ತಪ್ಪು ಮಾಡಿದಾಗ ತಿದ್ದಿ, ಒಳ್ಳೆ ಕೆಲಸ ಮಾಡಿದಾಗ ಬೆನ್ನು ತಟ್ಟಿ ಬೆಳೆಸಿರೋದೇ ಅರ್ಪಿತಾ. ಸೊ ಆ ರೀತಿಯಲ್ಲಿ ಒಂದು ಸ್ವಲ್ಪ ಅವ್ನಿಗೆ ಅರ್ಪಿತಾ ಕ್ಯಾರೆಕ್ಟರ್ಸೇ ಜಾಸ್ತಿ, ಯಾಕಂದರೆ ಬ್ಯಾಲೆನ್ಸ್ಡ್ ಆಗಿರೋದು, ಫೋಕಸ್ಡ್ ಆಗಿರೋದು ಮತ್ತು ಅವಳು ಪ್ರೊಫೆಷ್ನಲ್ ಆಗಿರೋದು, ಓಕೆ, ಅದೆಲ್ಲ ಅವನು ನನ್ನ ಹೆಂಡತಿಯಿಂದನೇ, ಅರ್ಪಿತಾಯಿಂದನೇ ಬಂದಿರೋದು. ಎಸ್. ಸಮರ್, ಯಾರೇ ಹೊಸಬ್ರು ಇಂಡಸ್ಟ್ರಿಗೆ ಬಂದರೂ ಕೂಡ ಅಂದರೆ ಅಪ್ಪು ಸಹ ನಾವು ಮರಿಬಾರ್ದು, ಯಾಕಂದರೆ ಇಂಡಸ್ಟ್ರಿಗೆ ಆ ವ್ಯಕ್ತಿ ಕೊಟ್ಟಂಥ ಕೊಡುಗೆಗಳು, ಆ ವ್ಯಕ್ತಿ ಮಾಡಿದಂಥ ಸಾಧನೆಗಳು, ಇವತ್ತು ನಮ್ಮಂಥ ಯಂಗ್ಸ್ಟರ್ಸು ನಿಮ್ಮಂಥ ಯಂಗ್ಸ್ಟರ್ಸು ಅವ್ರನ್ನ ನೆನೆಸ್ಕೊಳ್ತಾ ಹೋದರೆ ನಿಜಕ್ಕೂ ನಮ್ಮ ಲೈಫಿಗೆ ಒಂದು ಅರ್ಥ ಸಿಗುತ್ತೆ ಅಂತೇಳಿ. ಸೊ ಅಪ್ಪು ಸರು ನಿಮ್ಮನ್ನು ಯಾವಾಗಾದ್ರೂ ಭೇಟಿಯಾಗಿದ್ದು ಅಥವಾ ಅಪ್ಪು ಸರ್ ಸಿನಿಮಾಗಳು ನೀವು ನೋಡಿ ಇಷ್ಟಪಟ್ಟಿದ್ದು, ಅಪ್ಪು ಸರ್ ಈ ಸಂದರ್ಭದಲ್ಲಿ ಅಪ್ಪು ಸರ್ ಇದ್ದಿದ್ದರೆ ಏನೆಲ್ಲ ನಿಮ್ಗೆ ಸಪೋರ್ಟ್ ಸಿಕ್ತಿತ್ತು ಅನ್ನೋದು? ಅದು ಗೊತ್ತಿಲ್ಲ ಸರ್, ಬಟ್ ನಾನು ಚಿಕ್ಕ ವಯಸ್ಸಿನ ಅವ್ರ ಸಿನಿಮಾಗಳು ನೋಡಿಕೊಂಡು ಬೆಳೆದಿರೋನು. ಮಿಲನ ಸಿನಿಮಾ, ಅರ್ಸು, ಜಾಕಿ, ಅಪ್ಪು ಸಿನಿಮಾ, ಅದೆಲ್ಲ ನನಗೆ ಇನ್ಸ್ಪಿರೇಷನ್. ಯಾಕಂದರೆ ಆ ಸಾಂಗ್ಸ್ ಎಲ್ಲ ತುಂಬ ಪಾಪ್ಯುಲರ್ ಆಗಿತ್ತು. ನಾನು ಮನೇಲೆಲ್ಲ ಕೂತಾಗ ಅದು ಯಾವಾಗಲೂ ಪ್ಲೇ ಆಗ್ತಿತ್ತು. ಸೊ ನನ್ನ ಡ್ಯಾನ್ಸ್ ಸ್ಟೆಪ್ಸಲ್ಲಿ ಟಿ ವಿ ಹೆಂಗೆ ಬರ್ತಿತ್ತೋ ಲೈವ್ ನೋಡ್ತಿದ್ವಲ್ಲ, ಅದಕ್ಕೆ ಬಂದಾಗ ಅದು ಕ್ಯಾಚ್ ಮಾಡಿ ಅದನ್ನೇ ಮಿಮಿಕ್ ಮಾಡ್ತಾಯಿದ್ದೆ, ಅದನ್ನೇ ಮನೇಲಿ ಅಪ್ಪ ಅಮ್ಮಂಗೆ ತೋರಿಸ್ತಾ ಇದ್ದೆ. ಸೊ ಆ ಥರ ನಂಗೆ ಇನ್ಸ್ಪಿರೇಷನ್ ಅವರು. ಆಮೇಲೆ ಫೈಟ್ಸ್ ಅಂತೂ ಕೂಡ ನೀವು ನೋಡಿದ್ರೆ ಯಾರು ಕಂಪೇರೇ ಮಾಡೋಕ್ಕಾಗಲ್ಲ, ಅಷ್ಟು ಕ್ರೇಜಿಯಾಗಿ ಮಾಡ್ತಾಯಿದ್ರು ಜಿಮ್ನಾಸ್ಟಿಕ್ಸು ಅದೆಲ್ಲ. ಸೊ ನನಗೂ ಅದೇ ಥರ ಒಂದು ಟ್ರೈನಿಂಗ್ ತೊಗೊಳ್ಬೇಕು ಅಂತ ಆಸೆ ಇತ್ತು. ಸೊ ನಾನು ಟ್ರೈನಿಂಗ್ ತೊಗೊಂಡು ಈ ಸಿನಿಮಾ ಪ್ರಿಪೇರ್ ಆಗಿದ್ದೆ. ಅವಾಗ ಸರ್ ಕೊನೆಯದಾಗಿ, ಇದೇ 15ನೇ ತಾರೀಕು ನೀವು ಚಿತ್ರಮಂದಿರಕ್ಕೆ ಬರ್ತಾಯಿದ್ದೀರಿ,
TV5 ಮೂಲಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ, ನಮ್ಮ ಗೌರಿ ಸಿನಿಮಾ ಚಿತ್ರಮಂದಿರ ಇರುತ್ತೆ, ನಾವು ಚಿತ್ರಮಂದಿರಕ್ಕೆ ಬರ್ತೀವಿ ಆ ಗೌರಿ ಸಿನಿಮಾ ಮೂಲಕ. ಜನರು ಬರಬೇಕು, ಸಿನಿಮಾ ನೋಡಬೇಕು, ನಿಮ್ಗೆ ಇಷ್ಟ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಸ್ ಸಮರ್ಹ, ನೀವು ಕೂಡ ನಿಮ್ಮ ಪ್ರೇಕ್ಷಕರನ್ನ, ಯಾಕಂದರೆ ನೀವು ಅಪ್ಕಮಿಂಗ್ ಇರೋದ್ರು ಕೂಡ ನಿಮ್ಮೊಂದಷ್ಟು ಜವಾಬ್ದಾರಿಗಳಿದೆ. ಈ ಸಿನಿಮಾ ಮೂಲಕ ಗೌರಿ ಸಿನಿಮಾಗೆ ನಿಮ್ಮ ಪ್ರೇಕ್ಷಕರನ್ನು ನೀವು ಕರಿಬೋದು. ದಯವಿಟ್ಟು ದಯವಿಟ್ಟು ಆಗಸ್ಟ್ 15 ಗೌರಿ ಸಿನಿಮಾನ ಥಿಯೇಟರ್ ಬಂದು ನೋಡಿ, ತುಂಬ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದೇ 15 ಚಿತ್ರಮಂದಿರಗಳಲ್ಲಿ ಗೌರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೊಬೈಲಲ್ಲಿ ಕೂತ್ಕೊಂಡು OTT ಬರುತ್ತೆ, ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅನ್ನೋ ಬದಲು ಸರ್ ಹೇಳಿದಾಗ ಥಿಯೇಟ್ರಿಗೆ ಬಂದು ಕೂತ್ಕೊಂಡು ಆ ಒಂದು ಫೀಲನ್ನು ಎಂಜಾಯ್ ಮಾಡಬೇಕು. ಇದೇ 15 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಗೌರಿ ಸಿನಿಮಾ, ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶನದಲ್ಲಿ, ಅವರ ಮಗ ಸಮರ್ಜಿತ್ ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮೆಲ್ಲರ ಸಪೋರ್ಟ್ ಅವ್ರಿಗೂ ಇರಬೇಕು. ಇದು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ. ನಿರಂತರ ಸುದ್ದಿಗಳಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.